ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ ಇವತ್ತಿನ ವಿಡಿಯೋದೊಳಗೆ ಏನ್ ಹೇಳ್ಕೊಡತ್ತೀನಪ್ಪ ಅಂದ್ರೆ ತುಂಬಾ ಜನರಿಗೆ ಕನ್ಫ್ಯೂಸ್ ಇರ್ತದೆ ಏನಪ್ಪ ಅಂದ್ರೆ ಕಂಪ್ಯೂಟರ್ ಕಲಿಬೇಕಾಗಿರ್ತದೆ ಬಟ್ ಏನ್ ಕಲಿಬೇಕು ಕಂಪ್ಯೂಟರ್ ಒಳಗೆ ಯಾವ ಸಾಫ್ಟ್ವೇರ್ ಕಲಿಬೇಕು ಯಾವ ಕೋರ್ಸ್ ಮಾಡಬೇಕು ಎಲ್ಲಿ ಹೋಗಿ ಕಲಿಬೇಕು ಹೆಂಗ್ ಕಲಿಸ್ತಾರ ಏನ್ ಕಲಿಸ್ತಾರ ಅನ್ನೋದು ಬಹಳ ಕನ್ಫ್ಯೂಸ್ ಆಗಿಬಿಡ್ತೀವಿ ಹೌದಿಲ್ಲ ರೀ ಕೆಲವೊಂದು ಜನ ಕಂಪ್ಯೂಟರ್ ಕಲ್ತಿರ್ತೀರಿ ಕಲ್ತ ಮನೆ ಕೂತಿರ್ತೀರಿ ಕೆಲಸ ಇಲ್ಲಾರ್ದೆ ಹುಡುಕ್ತಿರ್ತೀರಿ ಹೌದಿಲ್ಲ ಆದ್ರೆ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಆಗಿಬಿಡ್ತದೆ ನಾವು ಸಪೋಸ್ ಕನ್ಫ್ಯೂಸ್ ಆಗಿಬಿಡ್ತೀವಿ ಸರ್ ಯಾವ ಕೋರ್ಸ್ ಅನ್ನು ಕಲಿಬೇಕು ಸರ್ ನಮ್ಮ ಕಂಪ್ಯೂಟರ್ ಒಳಗಡೆ ಯಾವ್ಯಾವ ಸಾಫ್ಟ್ವೇರ್ ಗಳನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಯಾವ ಸಾಫ್ಟ್ವೇರ್ ಅಂದ್ರೆ ಬೇಸಿಕ್ ಕಂಪ್ಯೂಟರ್ ಒಳಗಡೆ ಕಲಿಸಿ ಕೊಡ್ತಾರೆ ಮತ್ತೆ ಫೋಟೋಶಾಪ್ ಅಂದ್ರೆ ಡಿಟಿಪಿ ಕೋರ್ಸ್ ಮಾಡಿದ್ರೆ ಯಾವ ಸಾಫ್ಟ್ವೇರ್ ಕಲಿಸಿ ಕೊಡ್ತಾರೆ ಈ ತರ ಹಲವಾರು ಕನ್ಫ್ಯೂಸ್ ಒಳಗೆ ಇರ್ತೀವಿ ಗೊತ್ತಾಗ್ತಿದ್ಯಾ ಈ ತರ ಹಲವಾರು ನಾನ್ ಮಾಡೋ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೀವು ನೋಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಕೆಂಪ್ ಅಕ್ಷರಲೆ ಬರ್ದಿರ್ತಾರ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಒಂದು ಬೆಲ್ ಐಕನ್ ಗಂಟಿ ಬರ್ತದೆ ಅದಕ್ಕೂ ಬಾರಿಸಿ ಬಿಟ್ರಪ್ಪ ಅಂದ್ರೆ ಏನಾಗ್ತದೆ ನಾನ್ ಮಾಡೋದ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತದೆ ನೀವು ಮನೆಯಲ್ಲೇ ಕೂತ್ಕೊಂಡು ನಾನ್ ಮಾಡೋಂತ ಕಂಪ್ಯೂಟರ್ ಕ್ಲಾಸ್ ಅನ್ನ ನೋಡಿ ಫ್ರೀಯಾಗಿ ಎಜುಕೇಶನ್ ಅನ್ನ ಪಡೀರಿ ನೋಡೋಣ ಇವತ್ತು ಯಾವ ಕೋರ್ಸ್ ಗಳನ್ನ ಕಲಿಬೇಕು ಡಾಟಾ ಆಪರೇಟರ್ ಆಗಬೇಕಾಗಿತ್ತು ಅಂದ್ರೆ ಯಾವ್ಯಾವ ಕೋರ್ಸ್ ಕಲ್ತಿರಬೇಕು ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಕಂಪ್ಯೂಟರ್ ಒಳಗೆ ಏನೇನ್ ನಾಲೆಜ್ ಬೇಕಾಗ್ತದೆ ಈ ತರ ಪೂರ್ತಿಯಾಗಿ ಮಾಹಿತಿ ಕೊಡ್ತಾ ಇದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಾರದೆ ಪೂರ್ತಿ ನೋಡಿದ್ರೆ ಒಂದು ನಾಲೆಜ್ ಬಂದ್ಬಿಡ್ತದೆ ಗೊತ್ತದ ಅಂತೇಳಿ ಅಹಂಲಿಂದ ಮುಂದೆ ಓಡಿಸ್ಕೋತ ಹೋದ್ರ ಅಂದ್ರೆ ಏನೋ ಗೊತ್ತಾಗೋದಿಲ್ಲ ತಮ್ಮ ಮೊದ್ಲು ಅದನ್ನ ಬಿಡ್ರಿ ಏನ್ ಇರ್ತದಲ್ಲ ಅದನ್ನ ಡೀಟೇಲ್ಸ್ ಆಗಿ ನೋಡ್ಕೊಂಡು ಅದಾದ್ಮೇಲೆ ಏನ್ ಮಾಡ್ಬೇಕು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ಅದ್ರೊಳಗೆ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಗೊತ್ತಾಗ್ತಿದ್ಯಾ ನನ್ನ ಕಡೆ ಈ ತರ ಒಂದು ಲಿಸ್ಟ್ ಅನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ ಯಾವ್ಯಾವ ಕೋರ್ಸ್ ಗಳನ್ನ ನೀವು ಕಲಿಬೇಕು ಇಲ್ಲಿ ಬಂದ್ಬಿಟ್ಟು ಕೋರ್ಸ್ ಹೆಸರನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜೂಮ್ ಕೂಡ ಮಾಡ್ಕೋತೀನಿ ಯಾಕಂದ್ರೆ ಸ್ವಲ್ಪ ಕಣ್ಣು ಕೂಡ ಮಂಜಿರ್ತಾವ ನಿಮಗೆ ಕಾಣಿಸ್ತಿದ್ಯಾ ಇನ್ನೂ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ ಓಕೆ ಇನ್ನೂ ಸ್ವಲ್ಪ ಜೂಮ್ ಮಾಡ್ಕೋತೀನಿ ಸಾಕ ಇಲ್ಲಿ ನೋಡಿ ಕೋರ್ಸ್ ಗಳ ವಿವರ ಸಿಟಿಟಿಸಿ ಕೋರ್ಸ್ ಅಂತ ಬರುತ್ತೆ ಓಕೆ ಇದು ಯಾವುದೇ ಕಂಪ್ಯೂಟರ್ ಸೆಂಟರ್ ಅಲ್ಲಿ ನೀವು ಹೋದಾಗ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ ಸಪೋಸ್ ಕಂಪ್ಯೂಟರ್ ಅಲ್ಲಿ ಹೋದಾಗ ಆ ಸೆಂಟರ್ ಒಳಗೆ ಹೋದಾಗ ಹೆಸರುಗಳು ಸ್ವಲ್ಪ ಬೇರೆ ಬೇರೆ ಇರಬಹುದು ಅಂದ್ರೆ ಕೋರ್ಸ್ ಗಳ ಹೆಸರು ಸ್ವಲ್ಪ ಬೇರೆ ಬೇರೆ ಇರುತ್ತೆ ಬಟ್ ನೀವು ಬೇಸಿಕಲಿ ಕಲಿಬೇಕಾಗಿತ್ತೇನು ನೀವು ಪೂರ್ತಿ ಕಂಪ್ಯೂಟರ್ ಟೀಚರ್ ಆಗಬೇಕಾಗಿದೆ ಅಂದ್ರೆ ಪೂರ್ತಿ ಕಂಪ್ಯೂಟರ್ ಟೀಚರ್ ಆಗಬೇಕು ಪೂರ್ತಿ ನಾಲೆಜ್ ನಮಗೆ ಬೇಕಾಗಿತ್ತು ಅಂದ್ರೆ ನೀವು ಏನೇನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲಿಗೆ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಬಗ್ಗೆ ಗೊತ್ತಿರಬೇಕು ಕಂಪ್ಯೂಟರ್ ತಳಹದಿ ನಿಮ್ಗೆ ಪೂರ್ತಿ ಗೊತ್ತಿರಬೇಕು ಕಂಪ್ಯೂಟರ್ ಎಲ್ಲಿಂದ ಬಂತು ಕಂಪ್ಯೂಟರ್ ಯಾರು ಡೆವಲಪ್ಮೆಂಟ್ ಮಾಡಿದ್ರು ಕಂಪ್ಯೂಟರ್ ಯಾವ ತರ ಕೆಲಸ ಮಾಡುತ್ತೆ ಮತ್ತೆ ಕಂಪ್ಯೂಟರ್ ಜೊತೆ ನಾವು ಯಾವ ತರ ಕೆಲಸ ಮಾಡಬಹುದು ಕಂಪ್ಯೂಟರ್ ನಮ್ ಜೊತೆ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದು ಪೂರ್ತಿಯಾಗಿ ನಾಲೆಜ್ ನಿಮ್ಗೆ ಗೊತ್ತಿರಬೇಕು ಅದಾದ್ಮೇಲೆ ವಿಂಡೋಸ್ ಎಕ್ಸ್ಪಿ ಆಗಿರ್ಬೋದು ವಿಂಡೋಸ್ 7 ಆಗಿರ್ಬೋದು ವಿಂಡೋಸ್ 10 ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕಾಗ್ತದೆ ಓಕೆ ನೀವು ಒಂದು ವರ್ಷ ಕೋರ್ಸ್ ಮಾಡಿದ್ರೆ ಅದರಲ್ಲೇ ಹೇಳ್ಕೊಡ್ತಾರೆ ಅವರು ಈ ತರ ನೋಡ್ಬೇಕು ಎಫ್ ಸಿ ಸಿ ಅಂದ್ರೆ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಂತ ನಾವು ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ವಿಂಡೋಸ್ ಎಸ್ ಪಿ ಅಂತ ಬಂದಾಗ ನಾವು ಈಗ ವಿಂಡೋಸ್ ಎಕ್ಸ್ ಪಿ ಬಹಳ ಹಳೇದು ಆಪರೇಟಿಂಗ್ ಸಿಸ್ಟಮ್ ಇದು ಗೊತ್ತಾಗ್ತಿದ್ಯಾ ಅದೇ ಹಾಗೆ ವಿಂಡೋಸ್ 7 ವಿಂಡೋಸ್ 8 ವಿಂಡೋಸ್ 10 ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಕೂಡ ನಿಮ್ಗೆ ನಾಲೆಜ್ ಬೇಕು ಅದಾದ್ಮೇಲೆ ಮೈಕ್ರೋಸಾಫ್ಟ್ ಆಫೀಸ್ 2007 ಅಥವಾ ಮೈಕ್ರೋಸಾಫ್ಟ್ ಆಫೀಸ್ 2010 ಕೂಡ ಹೊಸ ವರ್ಷನ್ ಅದ ಎರಡರಲ್ಲಿ ಒಂದ್ ಕಲ್ತ್ರೆ ಪರವಾಗಿಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪ ಈಸಿಯಾಗಿ ಅನ್ಸೋದು ಯಾವುದು 2007 ಅಂತ ಕೂಡ ಹೇಳ್ಬೋದು ಮೈಕ್ರೋಸಾಫ್ಟ್ ಆಫೀಸ್ 11 ಅಂತ ಹೇಳ್ತೀವಿ ಇದರ ಒಳಗಡೆ ಎಷ್ಟು ಸಾಫ್ಟ್ವೇರ್ ಬರುತ್ತೆ ಅಂದ್ರೆ ಮೂರ್ನಾಲ್ಕು ಸಾಫ್ಟ್ವೇರ್ ಅವರು ನಮ್ಗೆ ಕಲಿಸ್ಕೊಡ್ತಾರೆ ಇಲ್ಲಿ ತೋರಿಸ್ತೀನಿ ಎಂ ಎಸ್ ಆಫೀಸ್ ಒಳಗಡೆ ಎಷ್ಟು ಸಾಫ್ಟ್ವೇರ್ ಇರ್ತಾವಪ್ಪ ಅಂದ್ರೆ ಇಲ್ಲಿ ಸ್ಟಾರ್ಟ್ ಬಟನ್ ಒಳಗೆ ಹೋಗಿ ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆ ಎಷ್ಟು ಸಾಫ್ಟ್ವೇರ್ ಗಳನ್ನ ನಾವು ಕಲಿಬೇಕಾಗಿದೆ ಬೇಸಿಕ್ಲಿ ಅಂದ್ರೆ ಇಲ್ಲಿ ನೋಡಿ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಹೇಳಿ ಒಂದು ಪ್ಯಾಕೇಜ್ ಇರುತ್ತೆ ಇದರಲ್ಲಿ 1 2 3 4 5 6 7 ಸಾಫ್ಟ್ವೇರ್ ಇರ್ತಾವ ನಮಗೆ ಗೊತ್ತಾಗ್ತಿದ್ಯಾ ಈ 7 ಸಾಫ್ಟ್ವೇರ್ ಒಳಗಡೆ ಒಂದು 3-4 ಸಾಫ್ಟ್ವೇರ್ ಕಲಿಸಿದ್ರೆ ಸಾಕು ಯಾವ್ದಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಕಲಿಸ್ಬೇಕು ನಾವು ಕಲಿಬೇಕು ಓಕೆ ಅವ್ರು ಕಲಿಸ್ತಾರೆ ನೆಕ್ಸ್ಟ್ ಅದಾಗ್ತಿದ್ದಾನೆ ಇದು ಔಟ್ ಟೂಲ್ ಬೇಕಾಗಿತ್ತು ಅಂದ್ರೆ ಕಲೀರಿ ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ ಆದ್ರೂ ಕಲಿಬೇಕು ನಾಲೆಜ್ಗೋಸ್ಕರ ನೆಕ್ಸ್ಟ್ ಪವರ್ ಪಾಯಿಂಟ್ ಇಸ್ ವೆರಿ ಯೂಸ್ಫುಲ್ ಇದನ್ನ ಕಲ್ಕೊಂಬಿಡಿ ಅದಾದ್ಮೇಲೆ ಮೈಕ್ರೋಸಾಫ್ಟ್ ವರ್ಡ್ ಇವು ಮೂರು ಸಾಫ್ಟ್ವೇರ್ ಅನ್ನ ನಮ್ಗೆ ಹೆಚ್ಚಿನ ಅವಶ್ಯಕತೆ ಆಗಿರೋದ್ರಿಂದ ಇವು ಮೂರು ಕಲ್ತ್ರೆ ಸಾಕು ಯಾವುದು ಎಕ್ಸೆಲ್ ಬಂದ್ಬಿಟ್ಟು ಮತ್ತೆ ಪವರ್ ಪಾಯಿಂಟ್ ಮತ್ತೆ ಇನ್ನೊಂದು ಬರುತ್ತೆ ಮೈಕ್ರೋಸಾಫ್ಟ್ ವರ್ಡ್ ಇವು ಬರುವಂತ ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆ ಬರುವಂತ ಪ್ಯಾಕೇಜ್ ಕೆಲವರು ಪೂರ್ತಿನ ಕಲಿಸ್ಕೊಡ್ತಾರೆ ಅಂದ್ರೆ ಭಾರಿ ಚಲೋ ಪುಣ್ಯ ಮಾಡಿರ್ತೀರಿ ನೀವು ಎಲ್ಲ ಕಲ್ತ್ ಬಿಡ್ರಿ ಗೊತ್ತಾಗ್ತದೆ ಮೈಕ್ರೋಸಾಫ್ಟ್ ಆಫೀಸ್ ಒಳಗೆ ಇವು 5 ಸಾಫ್ಟ್ವೇರ್ ಬರ್ತಾವ ತಿಳ್ಕೋಬೇಕು ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಡಾಟಾ ಆಪರೇಟರ್ ಆಗಿರ್ಬೋದು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ನೀವು ಬೆಕ್ಕದ ಆಪರೇಟರ್ ಆಗ್ರಿ ಬಟ್ ಕಲಿಯೋದು ಮಾತ್ರ ಇವೆಲ್ಲ ಕಲಿಬೇಕು ನೆಕ್ಸ್ಟ್ ಅದಾದ್ಮೇಲೆ ಏನ್ ಬರ್ತದೆ ಸಿಸಿ ಪ್ಲಸ್ ಅಂತ ಬರುತ್ತೆ ಸಿಸಿ ಪ್ಲಸ್ ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಬರುತ್ತೆ ಮತ್ತೆ ಕಂಪ್ಯೂಟರ್ ಕೋಡಿಂಗ್ ಅಂತ ಬರುತ್ತೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಯಾವ ತರ ಇರ್ತದೆ ಅದ್ರ ಜೊತೆ ನಾವು ಕೆಲಸ ಮಾಡ್ಬೇಕಲ್ಲ ಅಂತ ಗೊತ್ತಾಗ್ಬೇಕಾಗಿತ್ತು ಅಂದ್ರೆ ಇವೆಲ್ಲ ಬಿ ಸಿ ಹುಡುಗರಿಗೆ ಇರುತ್ತೆ ಇವೆಲ್ಲ ಗೊತ್ತಾಗ್ತದೆ ಸಿಸಿ ಪ್ಲಸ್ ಅವ್ರಿಗೂ ಕೂಡ ಸಿಲೆಬಸ್ ಇರುತ್ತೆ ನೀವು ಕೂಡ ಕಲ್ಕೊಂಡ್ಬಿಡ್ಬೋದು ಗೊತ್ತಾಗಿದೆ ಗೇಮ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅಥವಾ ಕೋಡಿಂಗ್ ಮಾಡ್ಲಿಕ್ಕೆ ವೆಬ್ಸೈಟ್ ರೆಡಿ ಮಾಡ್ಲಿಕ್ಕೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಸಿಸಿ ಪ್ಲಸ್ ಮತ್ತೆ ಎಚ್ ಟಿ ಎಂ ಎಲ್ ಅಂತ ಬರುತ್ತೆ ಅದನ್ನು ಕೂಡ ಕಲ್ಕೋಬೇಕು ಅದಾದ್ಮೇಲೆ ಟ್ಯಾಲಿ ಅಂತೂ ಕೂಡ ನಿಮ್ಗೆ ಎಲ್ಲರಿಗೂ ಗೊತ್ತು ಟ್ಯಾಲಿ ಕೂಡ ಕಂಪಲ್ಸರಿ ಇದರಲ್ಲಿ 1 ವರ್ಷ ಕೋರ್ಸ್ ಒಳಗೆ ಬರುತ್ತೆ
ನೆಕ್ಸ್ಟ್ ಫೋಟೋಶಾಪ್ ಸಿ ಎಸ್ ಸಿಕ್ಸ್ ಆಗಿರ್ಬೋದು, ಸಿ ಎಸ್ ಸೆವೆನ್ ಆಗಿರ್ಬೋದು, ಯಾವ್ದು ಕಲಿತೀರೋ ಅದನ್ನ ಫೋಟೋಶಾಪ್ ಕಲ್ಕೊಂಬಿಡಿ. ನೆಕ್ಸ್ಟ್ ಕನ್ನಡ ಟೈಪಿಂಗ್ ಬರುತ್ತೆ, ಇಂಟರ್ನೆಟ್ ಕಾನ್ಸೆಪ್ಟ್, ಮತ್ತೆ ರಜಿಸ್ಟ್ರೇಷನ್ ಯಾವ ತರ ಆನ್ಲೈನ್ ಅಪ್ಲಿಕೇಶನ್ ಹಾಕೊಳ್ಳೋದು, ಮತ್ತೆ ಯಾವ ತರ ಜಿಮೇಲ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಇಮೇಲ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅನ್ನೋದು ನಮ್ಗೆ ಒಂದು ವರ್ಷ ಕೋರ್ಸ್ ಒಳಗಡೆ ಎಲ್ಲಾನು ಕೂಡ ಟ್ರೈನಿಂಗ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಕಲಿಬೇಕಾಗಿತ್ತು ಅಂದ್ರೆ ಮೂರು ತಿಂಗಳ ಎರಡು ತಿಂಗಳ ಕಲೀಲಿಕ್ಕೆ ಹೋಗ್ಬೇಡ್ರಿ. ಕಲಿಬೇಕಾಗಿತ್ತು ಅಂದ್ರೆ ಹುಚ್ಚಿರ, ಒಂದು ವರ್ಷ ಹುಚ್ಚರಾಗಿ ಕಲೀರಿ, ಅವಾಗ ಗೊತ್ತಾಗತ್ತೆ ಪೂರ್ತಿ ಕಂಪ್ಯೂಟರ್ ನಾಲೆಜ್ ಬರ್ತದೆ. ಸುಮ್ಮನೆ ಎರಡು ತಿಂಗಳ ಕಲಿತು ಕೆಲಸ ಮಾಡ್ತೀನಿ ಅಂತ ಬೇಡ, ಒಂದು ವರ್ಷ ಹೋಗ್ಲಿ, ಅದನ್ನು ಪೂರ್ತಿಯಾಗಿ ಕಲ್ಕೊಂಡೇನೆ ಕೆಲಸಕ್ಕೆ ಸೇರ್ಕೋಬೇಕು. ತಿಳಿತಾ? ಇವಿಷ್ಟು ಬರ್ತಿತ್ತು ಅಂದ್ರೆ ನೀವು ಯಾವುದೇ ಕಂಪನಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಏನು ಅರ್ಹರಾಗಿರ್ತೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಡಾಟಾ ಎಂಟ್ರಿ ಆಗ್ಲಿ, ಕಂಪ್ಯೂಟರ್ ಎಂಟ್ರಿ ಆಗ್ಲಿ, ಎಂತ 18 ಕಂಪ್ಯೂಟರ್ ಎಂಟ್ರಿನೂ ಕೂಡ ನೀವು ಒಬ್ಬರೇ ಕೂತು ಮಾಡಬಹುದು. ಗೊತ್ತಾಗಿದೆಯಾ? ಈ ತರ ಪೂರ್ತಿ ಗೊತ್ತಾದಾಗ ಮಾತ್ರ ನೀವೆಲ್ಲ ಕೆಲಸವನ್ನ ಮಾಡಬಹುದು. ನೆಕ್ಸ್ಟ್, ಅದರಲ್ಲಿ ಪಿಸಿ ಡಿಸಿ ಅಂತ ಇರುತ್ತೆ, ಇದರ ಒಳಗೆ ಏನು ಸಾಫ್ಟ್ವೇರ್ ಇರುತ್ತೆ, ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗಿರುತ್ತೆ ಅಷ್ಟೇ. ನೋಡಿ, ಇಲ್ಲಿ ಸಿ ಪ್ಲಸ್ ಕೊಟ್ಟಿದ್ದಾರೆ, ಇಲ್ಲಿ ಎಚ್ ಟಿ ಎಂ ಎಲ್ ಕೊಟ್ಟಿದ್ದಾರೆ, ವಿ ಬಿ ಅಂತ ಬರುತ್ತೆ. ಇಲ್ಲಿ ಸಿ ಪ್ಲಸ್ ಅಷ್ಟೇ ಕೊಟ್ಟಿದ್ದಾರೆ. ಎಚ್ ಟಿ ಎಂ ಎಲ್ ಅಂದ್ರೆ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ವೆಬ್ ಪೇಜ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ಇದರಲ್ಲಿ ಕೂಡ ಸೇಮ್ ಇರುತ್ತೆ, ಒಂದ್ ಎರಡು ಏನು ಸಾಫ್ಟ್ವೇರ್ ಗಳನ್ನ ಚೇಂಜ್ ಮಾಡಿ ಇದರಲ್ಲಿ ಪಿಸಿ ಡಿಸಿ ಅಂತ ಕೋರ್ಸ್ ಮಾಡಿರ್ತಾರೆ. ತಿಳಿತಾ? ಅದನ್ನು ಕೂಡ ಸೇಮ್. ನೆಕ್ಸ್ಟ್ ಬರ್ತಿದ್ದಾನೆ ಜೆಒಡಿಸಿ ಅಂತ ಬರುತ್ತೆ, ಇದನ್ನು ಕೂಡ ಸೇಮ್ ಕೋರ್ಸ್ ಆಗಿರುತ್ತೆ. ಸೇಮ್ ಅಂತ ಹೇಳೋದಿಲ್ಲ, ಅದನ್ನು ಕೂಡ ಒಂದ್ ವರ್ಷ ಕೋರ್ಸ್. ಅದರಲ್ಲಿ ಕೆಲವೊಂದು ಸಾಫ್ಟ್ವೇರ್ ಗಳನ್ನ ಚೇಂಜಸ್ ಮಾಡಿರ್ತಾರೆ. ಎಂ ಎಸ್ ಆಫೀಸ್, ಸಿ ಸಿ ಪ್ಲಸ್, ಎಚ್ ಟಿ ಎಂ ಎಲ್, ವಿ ಬಿ, ಮತ್ತೆ ಇದನ್ನು ನೋಡಿ, ಎರಡು ಸೇಮ್ ಇದ್ದ ಕಾಣಿಸ್ತಾ ಇದೆ. ಮೇಲ್ಗಡೆನು ಕೂಡ ಕೆಳಗಡೆನು ಕೂಡ ಸೇಮ್ ಕಾಣಿಸ್ತಾ ಇದಾವೆ. ಸೇಮ್ ಇರುತ್ತೆ, ಬಟ್ ಹೆಸರು ಮಾತ್ರ ಚೇಂಜಸ್ ಆಗಿರುತ್ತೆ. ಕೋರ್ಸ್ ನೇಮ್ ಮಾತ್ರ ಡಿ ಎ ಪಿ ಅಂದಾಗ ಡಿಪ್ಲೊಮಾ ಇನ್ ಅಕೌಂಟ್ ಪ್ಯಾಕೇಜ್ ಅಂತ ಇರುತ್ತೆ. ಇದರಲ್ಲಿ ಟ್ಯಾಲಿ ಬರುತ್ತೆ, ಆಕ್ಚುಲಿ ಬೇಸಿಕ್ ಮತ್ತೆ ಟ್ಯಾಲಿ ಎರಡೇ ಹೇಳ್ಕೊಡ್ತಾರೆ. ಸಿಕ್ಸ್ ಮಂತ್ ಕೋರ್ಸ್ ಇರುತ್ತೆ ಇದು. ಓಕೆ, ಇದರಲ್ಲಿ ಏನ್ ಹೇಳ್ಕೊಡ್ತಾರೆ ಅವರು, ಡಿ ಎ ಪಿ ಅಂದಾಗ ವಿಂಡೋಸ್ ಎಫ್ ಸಿ ಸಿ ಅಂದ್ರೆ ಹೇಳಬೇಕು, ಕಂಪ್ಯೂಟರ್ ಫಂಡಮೆಂಟಲ್ ಮೊದಲು ಹೇಳಬೇಕು. ಅಂದ್ರೆ ಎಲ್ಲರೂ ಹುಡುಗಿ ನೋಡಕ್ ಹೋಗಿರ್ತೀರಿ, ಮೊದಲು ಹುಡುಗಿ ಮನೆಯವ್ರದ ಡೀಟೇಲ್ಸ್ ತಿಳ್ಕೊಳ್ಬೇಕ. ಹಂಗಿದು ನೀವು ಯಾವುದೇ ಮನೆಗೆ ಹೋಗ್ರಿ, ಮೊದಲು ಏನ್ ಮಾಡ್ತಾರ, ಅವ್ರ ಬಗ್ಗೆ ನಾವು ಮಾಹಿತಿ ಬೇಕಾಗ್ತದೆ. ಹಾಗೆ ಈ ಯಾವುದೇ ಕೋರ್ಸ್ ಮಾಡಿದ್ರು ಕೂಡ ಎಫ್ ಸಿ ಸಿ ಕಂಪಲ್ಸರಿ ಬೇಕು. ಅದಾದ್ಮೇಲೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಅವ್ರಿಗೆ ಯಾವ ಭಾಷೆ ಬರ್ತದೆ, ಮದುವೆ ಮಾಡ್ಕೊಂಡು ಯಾವ್ದೋ ಒಂದು ಭಾಷೆ ಬರ್ತದೆ, ನಮಗೊಂದು ಭಾಷೆ ಅಂದ್ರೆ ಹೆಂಗ ಸಂಸಾರ ಮಾಡೋದ, ಕನ್ಫ್ಯೂಸ್ ಆಗ್ಬಿಡ್ತೀವಪ್ಪ. ಹಂಗಾಗಿ ನಾವ್ ಏನ್ ಮಾಡ್ತೀವಿ, ಕಂಪ್ಯೂಟರ್ ಹಂಗೇನೆ, ಎಫ್ ಸಿ ಸಿ ಅಂದ್ರೆ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಕಲ್ಕೊಂಡ್ಬಿಡೋದು. ಅದಾದ್ಮೇಲೆ ಅದರದ್ದು ಏನೇನ್ ಕೆಲಸ ಮಾಡ್ತದೆ, ಹೆಂಗ ಮಾಡ್ತದೆ, ನಮ್ ಜೊತೆ ಯಾವ ತರ ಕೆಲಸ ಮಾಡ್ತದೆ, ಆಪರೇಟಿಂಗ್ ಸಿಸ್ಟಮ್ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದು ಇದೇನ್ ಇರ್ತದಲ್ಲ, ವಿಂಡೋಸ್ ಅಂತ ಬರುತ್ತಲ್ಲ, ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋ. ಅದಾದ್ಮೇಲೆ ಸಾಫ್ಟ್ವೇರ್ ಗಳು, ಅದಾದ್ಮೇಲೆ ಅವ್ರು ಯಾವ್ಯಾವ ಹಾಡದ ಮೇಲೆ ಡ್ಯಾನ್ಸ್ ಮಾಡ್ತಾರೋ ಎಲ್ಲ ಮುಂದೆ ತಿಳ್ಕೊಂಡ್ಬಿಡೋದು. ಗೊತ್ತಾಗ್ತದೆ ಹಂಗ ಇದ್ದಂಗ ಇದು. ತಿಳಿತಾ? ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಾರೆ ಡಿ ಎ ಪಿ, ಡಿ ಟಿ ಪಿ ಅಂತ ಬರುತ್ತೆ. ಅಂದ್ರೆ ಡಿ ಎ ಪಿ ಅಂದ್ರೆ ಟ್ಯಾಲಿ ಬರುತ್ತೆ, ಅದರಲ್ಲಿ ಆಕ್ಚುಲಿ ಟ್ಯಾಲಿ ಬರುತ್ತೆ, ಅದು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ ಅವರು ಪೂರ್ತಿ ಟ್ಯಾಲಿ. ಅದರಲ್ಲಿ ನೋಡ್ಬೇಕು ನೀವು, 100 ಪ್ರಾಕ್ಟಿಕಲ್ ನಾಲೆಜ್ ಕೂಡ ಕೊಡ್ತೀವಿ ಅಂತ ಹೇಳಿರ್ತಾರೆ, ಅದನ್ನ ತಿಳ್ಕೋಬೇಕು. ನೆಕ್ಸ್ಟ್ ಬರ್ತಿದ್ದಾನೆ ಡಿ ಟಿ ಪಿ ಅಂತ ಬರುತ್ತೆ, ಡಿಪ್ಲೊಮಾ ಇನ್ ಡೆಸ್ಕ್ ಟಾಪ್ ಪಬ್ಲಿಷನ್ ಅಂತ ಬರುತ್ತೆ. ಇದರಲ್ಲಿ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಲ್ಲಿ ನಿಮ್ಗೆ ಇಂಗ್ಲಿಷ್ ಬರೋದಿಲ್ಲ. ಸಪೋಸ್ ಸರ್, ನಾನು ಟ್ಯಾಲಿ ತೆಲಿಗೆ ಭಾಳ ಹತ್ತೋದಿಲ್ಲ ರೀ, ನಾನು ಅರ್ಧ ಬರ್ಧ ಸ್ವಲ್ಪ ಕಲ್ತಿದ್ದೀನಿ ಅಂದ್ರೆ ಆರ್ಥಿಕ ಪರಿಸ್ಥಿತಿಯಿಂದ ಎಜುಕೇಶನ್ ಸ್ಟಾಪ್ ಮಾಡಿದ್ದೀನಿ, ನಾನು ಏನೋ ಒಂದು ಕಂಪ್ಯೂಟರಲ್ಲಿ ಕೆಲಸಕ್ಕೆ ಹೋಗಬೇಕಾಗಿದೆ, ಏನು ಮಾಡಬೇಕು, ಸ್ವಲ್ಪ ನಾಲೆಜ್ ಬೇಕಾಗಿದೆ, ಅಮೌಂಟ್ ಅದಾವ, ಏನೋ ಒಂದು ಮಾಡಬೇಕಾಗಿದೆ ಸರ್, ಏನು ಮಾಡಬೇಕು ಬೇಸಿಕ್ಲಿ ಅಂದ್ರೆ, ಏನು ಮಾಡ್ರಿ, ಡಿ ಟಿ ಪಿ ಸೆಂಟರ್ ಹಾಕೋಬಹುದು, ಒಂದು ಫೋಟೋ ಸ್ಟುಡಿಯೋನು ಕೂಡ ನೀವು ಓಪನ್ ಮಾಡ್ಕೋಬಹುದು. ತಿಳಿತಾ ಇದೆಯಾ? ಡಿ ಟಿ ಪಿ ಸೆಂಟರ್ ಹಾಕ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಹಾಕೋದು, ಲೆಟರ್ಗಳನ್ನ ಟೈಪ್ ಮಾಡಿಕೊಡೋದು, ಅಥವಾ ಫೋಟೋ ತೆಗೆಯೋದು, ಫೋಟೋಶಾಪ್ ಅಂಗಡಿ ಇಟ್ಕೊಳ್ಳೋದು, ಬ್ಯಾನರ್ ಮಾಡಿಕೊಡೋದು, ಈ ತರ ಹಲವಾರು ಬಿಸ್ನೆಸ್ಗಳ ಪ್ಯಾಕೇಜ್ ಗಳು ಸಿಗ್ತಾವ ನಿಮಗೆ. ಎಷ್ಟು ಬರೇ ಸಿಕ್ಸ್ ಮಂತ್ ಕೋರ್ಸ್ ಮಾಡಿದ್ರೆ, ಎಷ್ಟು ಆರು ತಿಂಗಳ ಕೋರ್ಸ್ ಮಾಡಿದ್ರೆ ನಿಮ್ಗೆ ಏನೇನ್ ಬರುತ್ತೆ ಅಂದ್ರೆ, ಡಿ ಟಿ ಪಿ ಒಳಗಡೆ ಮೊದಲು ಇವೆಲ್ಲ ತಿಳ್ಕೊಬೇಕು, ಎಫ್ ಸಿ ಸಿ, ವಿಂಡೋಸ್ ಎಕ್ಸ್ ಪಿ, ಮತ್ತೆ ವಿಂಡೋಸ್ ಸೆವೆನ್, ನೆಕ್ಸ್ಟ್ ಎಂ ಎಸ್ ವರ್ಡ್ ಒಂದು ಕೂಡ ಅದರಲ್ಲಿ ಬರುತ್ತೆ. ಅದಾದ್ಮೇಲೆ ಫೋಟೋಶಾಪ್ ಬರುತ್ತೆ. ನೋಡಿ, ಬಹಳ ಈ ಫೋಟೋಶಾಪ್ ಅನ್ನೋದಿದೆಯಲ್ಲ, ಒಂದು ಫೋಟೋಶಾಪ್ ಬತ್ತು ಅಂದ್ರೆ ನೀವು ಭೂಮಿ ಮೇಲೆ ಯಾವುದೇ ಇಲಾಖೆ ಒಳಗೆ ಅಥವಾ ಯಾವುದೇ ಕಂಪನಿ ಒಳಗೆ ಅಥವಾ ಎಲ್ಲೇ ಯಾವುದೇ ಊರಿಗೆ ಹೋಗ್ರಿ, ಅಲ್ಲಿ ಒಂದು 80,000 ರೂಪಾಯಿ ನೀವು ಪೇಮೆಂಟ್ ಕೊಡ್ತಾರ, ಬದುಕ್ತೀರಿ. ಗೊತ್ತಾಗ್ತದೆ? ಇವು ಮೇಲಿಂದ ನಾನು ಗ್ಯಾರಂಟಿ ಕೊಡೋದಿಲ್ಲ, ಯಾಕಂದ್ರೆ ಇದು ಫೋಟೋಶಾಪ್ ಅನ್ನೋದು ಹೆಂಗಿರ್ತದಲ್ಲ, ಇದು ಕ್ರಿಯೇಟಿವಿಟಿ ಇರುತ್ತೆ. ಓಕೆ, ನಿಮ್ ಮೈಂಡ್ ಮೇಲೆ ಕೆಲಸ ಮಾಡುತ್ತೆ. ಇಲ್ಲಿ ಯಾರು ಇಂಟೆಲಿಜೆಂಟ್ ಇದ್ದಾರೆ, ಯಾರು ಥಿಂಕಿಂಗ್, ಯಾರು ಬೇರೆ ಬೇರೆ ತರ ಕ್ರಿಯೇಟಿವಿಟಿ ಇರುತ್ತಲ್ಲ, ಅವರು ಇದ್ರ ಮೇಲೆ ಕೆಲಸ ಮಾಡ್ಬೋದು. ಇವೆಲ್ಲ ಏನಾಗಿರುತ್ತೆ, ಟ್ಯಾಲಿ ಪ್ಯಾಲಿ ಏನಿರ್ತದೆ, ಸ್ವಲ್ಪ ಅವ್ರು ಹೆಂಗಿರ್ತದೆ ಕಂಪ್ನಿದ ಹಂಗೆ ಹೊಡ್ಕೊಂಡು ಹೊಂಟಿರ್ತಾರೆ ಅವರು. ಬಟ್ ಇದ್ರ ಒಳಗೆಲ್ಲ ಕ್ರಿಯೇಟಿವಿಟಿ ಇರುತ್ತೆ. ಬೇಕಾದ ತಗೊಳಕ್ ಹೋದ್ರು ಕೂಡ ಅದ್ರ ಮೇಲೆ ಡಿಸೈನಿಂಗ್ ಮಾಡೋರು ಬಹಳ ಅವಶ್ಯಕತೆ ಆಗಿರುತ್ತೆ. ಯಾವುದೇ ಪ್ರಾಡಕ್ಟ್ ರೆಡಿ ಆಗಲಿ ಅಲ್ಲಿ ಡಿಸೈನರ್ಸ್ ಬೇಕಾಗುತ್ತೆ. ಹಾಗಿರೋದ್ರಿಂದ ಡಿಸೈನ್ ಗೆ ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಅದಕ್ಕೆ ಏನದಪ್ಪ ಅಂದ್ರೆ ಪ್ರೋತ್ಸಾಹನು ಕೂಡ ಬಹಳ ಅದ, ಅದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ಅದಾದ್ಮೇಲೆ ಪೇಜ್ ಮೇಕರ್ ಬರುತ್ತೆ, ಕೋರಲ್ ರಾ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಕನ್ನಡ ಟೈಪಿಂಗ್ ಕೂಡ ಬರುತ್ತೆ ಅದರಲ್ಲಿ. ಇದಿಷ್ಟು ನಿಮ್ಗೆ ಗೊತ್ತಾಗಿತ್ತು ಅಂದ್ರೆ ಸಾಕು, ನೀವು ಎಲ್ಲೇ ಹೋದ್ರೂ ಕೂಡ ನಿಮ್ ಕೆಲಸ ಬಾಗಿಲಿಗೆ ಕರೆದು ಕೆಲಸ ಕೊಡ್ತಾರೆ. ಅಂದ್ರೆ ನಾಲೆಜ್ ಇರಬೇಕು, ಹಾಗೆ ಕ್ರಿಯೇಟಿವಿಟಿ ಮೈಂಡ್ ಇರಬೇಕು. ಬರೇ ಕಲ್ತೀವಿ, ಹೆಂಗ ರೊಟ್ಟಿ ಹೆಂಗ್ ಬಡಿಯೋದು, ಬರೀ ಅಟ್ಟೆ ಬಡದಾರಲ್ಲ, ಸ್ವಲ್ಪ ಒಂಕ ಡೊಂಕ ಬಡಿಯೋದು ಕೂಡ ಗೊತ್ತಾಗಿರ್ಬೇಕು. ಹಂಗಪ್ಪ. ನೆಕ್ಸ್ಟ್ ಡಿ ಒ ಎ ಅಂತ, ಡಿಪ್ಲೊಮಾ ಇನ್ ಆಫೀಸ್
ಇದರಲ್ಲಿ ಫೋಟೋಶಾಪ್ ಪೇಜ್ ಮೇಕರ್ ಕೊರೋನಾ ಕನ್ನಡ ಟೈಪಿಂಗ್ ಇದನ್ನು ಕೂಡ ಸೇಮ್ ಕೋರ್ಸ್ ಆಗಿರುತ್ತೆ, ಸ್ವಲ್ಪ ಹೆಸರು ಮಾತ್ರ ಚೇಂಜಸ್ ಆಗಿರುತ್ತೆ. ನೆಕ್ಸ್ಟ್ ಡಿಸಿ ಎಚ್ ಅಂತ ಬರುತ್ತೆ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಬರುತ್ತೆ, ಅಂದ್ರೆ ಕಂಪ್ಯೂಟರ್ ರಿಪೇರಿ ಮಾಡುವಂತ ಅಂಗಡಿ. ನೋಡ್ರಿ ಸ್ವಲ್ಪ ನೀವು ಪಣಗಿನ ಹಿಡಿಯೋ ಚಟ ಇತ್ತು, ಮನೆ ಗಾಡಿ ಗಿಡಿ ಉಚ್ಚಿ ರಿಪೇರಿ ಮಾಡೋ ಚಟ ಇರ್ತದೆ ಕೆಲವೊಬ್ಬರಿಗೆ, ಅವಾಗ ನೀವೇನ್ ಮಾಡ್ಕೊಂಡ್ಬಿಡ್ರಿ, ಸ್ವಲ್ಪ ಕಂಪ್ಯೂಟರ್ ರಿಪೇರಿ ಮಾಡೋದು ಕಲ್ತ್ರಪ್ಪ ಅಂದ್ರೆ ಏನಾಗ್ತದೆ, ಇದನ್ನು ಕೂಡ ಬಹಳ ದೊಡ್ಡ ಕೆಲಸ ಇದು ಗೊತ್ತಾಗ್ತದೆ. ಮನೆಗೆ ಬಂದು ಕಂಪ್ಯೂಟರ್ ರಿಪೇರಿ ಮಾಡ್ಕೊಂಡು ಹೋಗ್ತಾರೆ, ಬರೀ ಒಂದು ಕೇಬಲ್ ಲೂಸ್ ಆಗಿತ್ತು ಅಂದ್ರೆ ನಿಮಗೆ ಫೋನ್ ಹಚ್ತಾರೆ, ಸರ್ ಯಾಕೋ ನನ್ನ ಕಂಪ್ಯೂಟರ್ ಡಿಸ್ಪ್ಲೇ ಬರಾಕತ್ತಿಲ್ಲ, ಸರ್ ಬರ್ರಿ. ಎಷ್ಟು ದಡ್ರ ಇರ್ತಾರಂದ್ರೆ ಆ ಕೇಬಲ್ ಈಗ ಸ್ವಲ್ಪ ಒತ್ತಿ ನೋಡೋದಿಲ್ಲ ಅವ್ರ, ಅದನ್ನೇ ಲೂಸ್ ಮಾಡಿಬಿಟ್ಟಿರ್ತಾರೆ, ಫೋನ್ ಹಚ್ಚಿಬಿಡ್ತಾರೆ, ಹಂಗೆಲ್ಲ ಬಹಳ ಸಮಸ್ಯೆ ಇರ್ತಾವ. ಹಾಗಾಗಿ ಇದನ್ನು ಕೂಡ ನೀವು ಕಂಪ್ಯೂಟರ್ ಹಾರ್ಡ್ವೇರ್ ಆದ್ರೆ ಅಂದ್ರೆ ಪರ್ಫೆಕ್ಟ್ ಆಗಿ ಕೂಗಾವಡದ ಎಲ್ಲಿ ಬೇಕಾದಲ್ಲಿ ಕೆಲಸಕ್ಕೆ ಸೇರ್ಕೋಬಹುದು, ಇಲ್ಲ ಸ್ವಂತ ಅಂಗಡಿನೂ ಕೂಡ ಇಟ್ಕೊಂಡ್ಬಿಡ್ಬಹುದು. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂದ್ರೆ ಕಂಪ್ಯೂಟರ್ಗೆ ರಿಪೇರಿ ಮಾಡೋದು, ಮತ್ತೆ ಕಂಪ್ಯೂಟರ್ ನೀವೇ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಪಾರ್ಟ್ಸ್ ಗಳನ್ನ ತರಿಸಿ ಮನೆಗೆ ಜೋಡಣೆ ಮಾಡಿ ಹೊಸ ಕಂಪ್ಯೂಟರ್ ರೆಡಿ ಮಾಡಿ ಸೇಲ್ ಮಾಡೋದಾಗಿರ್ಬೋದು, ಸೇಲ್ಸ್ ಅಂಡ್ ಸರ್ವಿಸ್ ಕೊಡ್ಬೋದು, ಮತ್ತೆ ರಿಪೇರಿನೂ ಕೂಡ ನೀವು ಮಾಡಬಹುದು. ಗೊತ್ತಾಗಿದೆಯಾ? ಈ ತರ ಎಲ್ಲಾನು ಕೂಡ ನೀವು ಕಲ್ತಿರಪ್ಪ ಅಂದ್ರೆ ನಾನು ಹೇಳ್ಬಿಟ್ಟಿದ್ದೀನಿ ಯಾವ್ಯಾವ ಕೋರ್ಸ್ ಗಳನ್ನ ಕಲ್ತ್ರೆ ಏನೇನ್ ಸಿಲೆಬಸ್ ಅನ್ನ ಕಲಿಬೇಕಾಗಿತ್ತು ಅನ್ನೋದಕ್ಕೂ, ಮತ್ತೆ ಎಷ್ಟೆಷ್ಟು ತಿಂಗಳು ಇರುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ. ಗೊತ್ತಾಯ್ತಲ್ಲ ಯಾವ ತರ ಇರುತ್ತೆ, ಆಪರೇಟರ್ ಆಗ್ಬೇಕು, ಕಂಪ್ಯೂಟರ್ ಆಪರೇಟರ್, ಡಾಟಾ ಎಂಟ್ರಿ ಆಪರೇಟರ್ ಆಗ್ಬೇಕಾಗಿತ್ತು ಅಂದ್ರೆ ಇಷ್ಟು ಸಾಫ್ಟ್ವೇರ್ ಗಳ ನಿಮ್ಗೆ ಅವಶ್ಯಕತೆ ಇದೆ, ಇಷ್ಟು ಗೊತ್ತಾಗಿದೆಯಾ ಸರ್ ನಿಮ್ಗೆ, ಇಷ್ಟೆಲ್ಲ ಬರ್ತಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಅಂಜಲಿಕ್ಕೆ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಭಯ ಪಡ್ಬೇಕು ಸರ್, ನಿಮ್ಗೆ ಎಲ್ಲಾನು ಕೂಡ ಕಂಪ್ಯೂಟರ್ ಅಲ್ಲಿ ಎಲ್ಲಾ ತರನು ಕೂಡ ಕೆಲಸ ಎಲ್ಲಾ ತರ ಕೆಲಸ ಮಾಡೋದು ಬೇಡ, ಎಲ್ಲಾ ತರ ಸಾಫ್ಟ್ವೇರ್ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿತ್ತು ಅಂದ್ರೆ ಸಾಕು, ನೀವು ಕಂಪಲ್ಸರಿ ಕೆಲಸಕ್ಕೆ ಜಾಯ್ನ್ ಆಗಿ ಕೆಲಸ ಮಾಡಿ, ಯಾವುದೇ ರೀತಿಯಿಂದ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವುದೇ ಕಂಪ್ನಿಯೊಳಗೆ ಒಂದು 5-6 ದಿನ ಟ್ರೈನಿಂಗ್ ಕೊಡಬೇಕು, ಒಮ್ಮೆದೊಮ್ಮೆಲೆ ಹೌದು ಕೂಡಲೇ ನಮ್ಮ ಕಂಪನಿ ಹಿಂಗ್ ಕೆಲಸ ಇರ್ತಾವ ಮಾಡ್ರಿ ಅಂದ್ರೆ ಯಾರಿಗೆ ಆಗೋದಿಲ್ಲ. ಅದೇ ಹೆಡ್ ಯಾರು MD ಇರ್ತಾನಲ್ಲ, ನಮ್ಮನೆ ಕರ್ಕೊಂಡ್ ಬಂದು ಕೆಲಸ ಕೊಡ್ರಿ ನೋಡೋ, ಅವ್ರು ಏನ್ ಮಾಡ್ತಾರೆ, ಇಂಡಿಕೇಶನ್ ತೆಗಿತಾರೆ ಅಂತೇಳಿ ಆಗ್ತದನ? ಒಂದ್ 2-3 ದಿನ ತೋರಿಸ್ಬೇಕಾಗ್ತದೆ ಅವ್ರಿಗೆ, ಹಿಂಗ್ ಸನ್ಕಿ ತಗೋಬೇಕು, ಹಿಂಗ್ ಕೈ ತಗೋಬೇಕು, ಹಿಂಗ್ ಪುಟ್ಟಿ ತುಂಬಬೇಕು, ಹಿಂಗ್ ಒಕ್ಕಟ್ಬೇಕು ಅಂತೇಳಿ. ಅಲ್ಲಿ ಯಾವುದೇ ಒಂದು ಕಂಪ್ನಿಗೆ ಹೋದಾಗ ಅಲ್ಲಿ ಏನಾಗಿರುತ್ತೆ, ಟ್ರೈನಿಂಗ್ ಅನ್ನೋದಿರುತ್ತೆ. ಆ ಟ್ರೈನಿಂಗ್ ಆದ್ಮೇಲೆ ನಿಮ್ಗಲ್ಲಿ ಅವ್ರು ಏನ್ ಮಾಡ್ತಾರೆ, ಕೆಲಸ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಿರೋದ್ರಿಂದ ಮೊದಲು ನಾಲೆಜ್ ಇರಬೇಕು, ಅದಾದ್ಮೇಲೆ ಟ್ರೈನಿಂಗ್ ತಗೊಳ್ಳಿಕ್ಕೆ ನಾವು ಅರ್ಹರಾಗಿರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈ ತರ ಇದರಲ್ಲಿ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ, ಇನ್ನು ಕನ್ಫ್ಯೂಸ್ ಬೇಡ, ಯಾವುದೇ ರೀತಿಯಿಂದ ಕನ್ಫ್ಯೂಸ್ ಆಗೋದು ಬೇಡ. ಡಾಟಾ ಎಂಟ್ರಿ ಆಪರೇಟರ್ ಯಾವ ತರ ಕೆಲಸ ಇರುತ್ತೆ, ಮತ್ತೆ ಕಂಪ್ಯೂಟರ್ ಆಪರೇಟರ್ ಯಾವ ತರ ಕೆಲಸ ಮಾಡ್ತಾರೆ, ಬಟ್ಟ ಬ್ಯಾಡ್ರಿ, ಒಟ್ಟ ಅಂಜಲಿಕ್ ಹೋಗ್ಬೇಡ್ರಿ, ಏನೂ ಇರೋದಿಲ್ಲ. ಕಂಪ್ಯೂಟರ್ ಚಾಲೂ ಮಾಡೋದು ಬಂದ್ ಮಾಡೋದು ಒಂದು ಬರ್ತಿತ್ತು ಅಂದ್ರೆ ಸೀದಾ ಜಾಯ್ನಿಂಗ್ ಆಗ್ರಿ, ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅವ್ರು ಏನ್ ಕೊಡ್ತಾರ ಅದನ್ನೇ ನಾವು ಕೆಲಸ ಮಾಡ್ಬೇಕಾಗಿರುತ್ತೆ, ಅಷ್ಟೇ ಕೆಲಸ ಮಾಡ್ತಾ ಮುಂದೆ ಹೋಗೋದು. ಗೊತ್ತಾಯ್ತಲ್ಲ? ನಾ ಹೇಳಿರೋ ವಿಷಯ ನಿಮ್ಗೆ ಪೂರ್ತಿಯಾಗಿ ಕ್ಲಿಯರ್ ಆಗಿದೆ ಅನ್ಕೋತಾ ಇದ್ದೀನಿ. ಈ ತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಮಾಡಿ ನಾನು ಏನ್ ಮಾಡ್ತಾ ಇರ್ತೀನಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನ್ ಮಾಡೋಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೇಕು, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ, ಇಂಗ್ಲಿಷ್ ಅಕ್ಷರ್ಲೆ ಕೆಂಪಕ್ಷರ್ಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕನ್ ಗಂಟಿ ಬರುತ್ತೆ ಅದನ್ನ ಫ್ರೆಶ್ ಮಾಡಿಬಿಟ್ರಪ್ಪ ಅಂದ್ರೆ ನಾನ್ ಮಾಡೋತಾ ಇತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ, ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ, ನೀವು ಮನೆಯಲ್ಲೇ ಕುತ್ಕೊಂಡು ಫ್ರೀಯಾಗಿ ಕಂಪ್ಯೂಟರ್ ಎಜುಕೇಶನ್ ಪಡೀತಾ ಇರಿ. ಗೊತ್ತಾಗಿದೆಯಾ? ನೋಡೋಣ ಮುಂದಿನ ವಿಡಿಯೋದಲ್ಲಿ, ಮತ್ತೆ ಬೇರೆ ವಿಡಿಯೋನ ತಗೊಂಡು ಬರ್ತಾ ಇದ್ದೇನೆ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಮಾಹಿತಿಯನ್ನ ತಿಳಿತಾರೆ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.